ಹಲೋ, ಯಾರು? ನಮಸ್ಕಾರ, ಮಂಜುನಾಥ್ ಹೆಗಡೆ ಅಂತ, ಶಿರ್ಸಿ ಅವರು. ನಾವು ಏನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾವ ವಿಚಾರ? ಲೌಕಿಕವಾದ ವಿಚಾರ, ದೇವ್ರ ವಿಚಾರ. ದೇವ್ರ ವಿಚಾರ ಹೇಳ. ನಾನು ಒಂದ್ ಕಡೆಯಿಂದ ಭೂಮಿಯನ್ನು ಮಾರಿ ಮತ್ತೊಂದ್ ಕಡೆ ಬಂದು ಸೆಟ್ಲ್ ಆಗಿದ್ದೇನೆ. ನನ್ನ ಭೂಮಿಯ ಮೇಲ್ಪಟ್ಟು ಒಂದು ಈಶ್ವರಲಿಂಗ ಇದೆ. ಒಂದು ಈಶ್ವರಲಿಂಗ ಇದೆ ನನ್ನ ಭೂಮಿಯಿಂದ ಮೇಲೆ ಒಂದು 100 ಮೀಟರ್ ಅಂತರದಲ್ಲಿ ತೋಟದ ಮೇಲೆ. ಅದು ಕೂಡ ಬಯಲಲ್ಲಿದೆ. ಆಮೇಲೆ ನನ್ನ ತೋಟದ ಕೆಳಭಾಗದಲ್ಲಿ ಒಂದು ಈಶ್ವರಲಿಂಗ ಇದೆ. ಹಾಗೆ ನೋಡಿದಾಗ ನಮ್ಮ ಗ್ರಾಮದ ದೇವಸ್ಥಾನ ಅಂತ ಕರೆಯುವಂತ ಈಶ್ವರಲಿಂಗ, ಅದು ದೇವಸ್ಥಾನ ಎಲ್ಲ ಇದೆ. ಉಳಿದ 4 ಲಿಂಗಗಳು ಕಂಡು ಬರ್ತವೆ ನನಗೆ, ಒಂದೇ ಸರಳ ರೇಖೆಯಲ್ಲಿ ಕಂಡು ಬರ್ತವೆ. ಆ ಒಂದು ಲಿಂಗವನ್ನ ಯಾವ್ದೋ ಒಂದು ಕಾಲದಲ್ಲಿ ಅದನ್ನ ಭಿನ್ನ ಮಾಡಿ ಕಿತ್ತೋಗದು ಮಾಡಿದ್ದಾರೆ. ಅದನ್ನ ನಾನು ಪುನಃ ಪ್ರತಿಷ್ಠಾಕ್ಕೆ ಕೈ ಹಾಕಬಹುದು, ಬಿಡಬಹುದು. ಸಾಲ ಎಷ್ಟಿದೆ ನಿಂಗೆ? ಸಾಲ ಇದೆ. ಎಷ್ಟು? ಸಾಮಾನ್ಯ ಒಂದು 80 ಲಕ್ಷ ಇದೆ. ಸಾಲ ತೀರ್ಸೋ ಫಸ್ಟ್ ಕೋತಿ. ಸಾಲ ತೀರ್ಸೋದಾಯ್ತು. ನಾಚಿಕೆ ಆಗ್ಬಿಟ್ಟು ಇನ್ನೊಂದು ಮಾತನ್ನ ಕೇಳ್ತೇನೆ. ನನಗೆ ನನ್ನ ಕುಟುಂಬದಲ್ಲಿ ನನ್ನ ಮೂಲ ಜಮೀನಲ್ಲಿ ಸಾಲ ಇದ್ದಾಗಲೇ ಈಶ್ವರಲಿಂಗ ಸಿಕ್ಕಿದೆ. ನಾನು ಅದನ್ನ ಇವತ್ತಿನವರೆಗೂ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ನೀನ್ ಯಾವನು ನನಗೆ ಸಿಕ್ಕಿದೆ. ಸಾಲ ತೀರ್ಸೋ ನೀನ್. ಸಾಲ ಇದ್ಕೊಂಡು ಶಿವಲಿಂಗ ಪ್ರತಿಷ್ಠೆ ಮಾಡಿದ್ರೆ ಶಿವಲಿಂಗ ಕೇಳತ್ತೆ. ಥೂ, ಇದು ಅಸಹ್ಯ. ಇದು ನೀನು ನನ್ನ ಮನೆಗೆ ಊಟಕ್ಕೆ ಬರ್ತೀಯ ಅಂತ ಇಟ್ಕೋ, ನಾನು ಅವ್ರಿವ್ರ ಮನೆ ಭಿಕ್ಷೆ ಬೇಡಿ ನಿನಗೆ ಅನ್ನ ಇಟ್ರೆ ಇಷ್ಟ ಪಡ್ತೀಯನೋ? ಹಂಗೆ ದೇವ್ರಿಗೆ ಇಷ್ಟ ಆಗಲ್ಲ. ನೀನೇ ಕಷ್ಟದಲ್ಲಿದ್ರೆ ಸಾಲ ತೀರ್ಸೋ ಮೊದ್ಲು. ಮತ್ತೆ ಶಿವಲಿಂಗ ಇದೆಯಲ್ಲೇನೋ, ಅದನ್ನ ಭಿನ್ನ ಯಾಕಾಯ್ತೇಳು? ಯಾವ್ದೋ ಕಾಲದಲ್ಲಿ ನಿಧಿಕೋರರು ಯಾರೋ. ಆಯ್ತಪ್ಪ, ನಿಧಿಕೋರರು ತೆಗಿತಾ ಇದ್ರೆ ಶಿವ ಯಾಕೆ ಸುಮ್ನೆ ಇದ್ದಾಳು? ಅವನಿಗೆ ಅದು ಇಷ್ಟ ಇತ್ತು ಅಂತ. ಅದನ್ನೇ ಭೋಗ ಅಂತಾರೆ. ಶಿಲಾ ಭೋಗ, ನರಭೋಗ ಅಂತಾನೆ. ಔರಂಗಜೇಬ ಕೆಡವುದ ನಮ್ಮ ವಾರಣಾಸಿಯ ಶಿವಲಿಂಗವನ್ನ. ಮೊಹಮ್ಮದ್ ಗಜ್ನಿ ಗೋರಿಗಳು ಕೆಡವುದ್ರು ಅನೇಕ ಲಿಂಗಗಳನ್ನ. ಸೋಮನಾಥ ಲಿಂಗವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅವನು ಅವನ ಪ್ಯಾಲೇಸ್ಗೆ ಮೆಟ್ಲು ಮಾಡ್ಕೊಂಡಿದ್ದ. ಅದು ಶಿಲಾಭೋಗ. ಅದು ಮತ್ತೆ ಇವಾಗ ಪುನರ್ಜೀರ್ಣವಾಗಿ ಇವಾಗ ಅಯೋಧ್ಯ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಆಗ್ತಾ ಇದೆ. ಇದು ಶಿಲಾಭೋಗ. ಸಮಯ ಬರ್ಬೇಕದಕ್ಕೆ. ಅದೇ ಏನು ಇವಾಗ ನಾವು ದೇವರುಗಳಿಗೆ ಬೇಸರ ಆಗೋಗುತ್ತೆ ಒಂದೊಂದ್ಸಲ ಈ ಮನುಷ್ಯ ಮಾಡೋ ಹುಚ್ಚುತನದಿಂದ. ಅದಕ್ಕೆ ಅವರು ಹಂಗೆ ಭೋಗ ಕೊಟ್ಟೋಗ್ತಾರೆ. ಅದನ್ನ ಅದು ಒಂದು ರೀತಿಯ ಏನು ಬೇಡ, ಈ ಸವಾಸಗಳೇ ಬೇಡ, ಇವ್ರ ಮೋಸಗಳೇ ಬೇಡ ಅಂತ ಹೇಳಿ ಭೋಗ ಕೊಟ್ಟೋಗ್ತಾರೆ. ಮತ್ತೊಂದು ಮಾತು ಇದು ಕೇಳೋದು ಮುಗಿಸೋ. ಹೀಗೆ ದೇವಸ್ಥಾನಗಳು ಎಷ್ಟೋ ಕಡೆ ಶಿಥಿಲತೆಯನ್ನು ಕಾಣುತ್ತೆ. ಮತ್ತೆ ಅದಕ್ಕೆ ಸಂದರ್ಭ ಬರುತ್ತೆ. ಸಾಕು ಈ ತಪಸ್ಸು, ಮತ್ತೆ ಜನ ಸರಿಯಾಗಿ ನೋಡ್ಕೋಬಹುದು ನಮ್ಮನ್ನ ಅನ್ನೋ ಭಾವನೆಗೆ ಮತ್ತೆ ಆರಂಭ ಆಗತ್ತೆ. ಹಂಗೆ ನೀನ್ ಸಾಲ ತೀರ್ಸು ಮೊದ್ಲು. ಸಾಲ ತೀರ್ಸಿದ್ರೆ ಮತ್ತೆ ಅದೇ ಮಾತಾಡ್ತೀಯ. ನಿಂದೇ ಸಾಲ ಮಾಡಿಲ್ಲ ಗುರುವೇ, ಏನೇ ಆಗಿರ್ಲಿ ನಿಂದು ಫಸ್ಟ್ ಮಾರ್ಗನೂ ಇದೆ. ನೀನೇ ಒಂದು ಸರಿಯಾಗಿ ನಿಂತಿಲ್ಲ, ಇನ್ನೊಬ್ಬರನ್ನ ತಲೆ ಮೇಲೆ ಎತ್ಕೊಳಕ್ ಹೋಗ್ತೀಯನಾ? ನೀನೇ ಮುಳುಗೋಗ್ತಾ ಇದೀಯ ಫಸ್ಟ್. ಅದು ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ. ನೀನು ಒಂದು ಶಿವಲಿಂಗನೇ ಅಲ್ವಾ? ಬಸವಣ್ಣ ಅವ್ರು ಹೇಳಿದ್ರು ಜಂಗಮ ಲಿಂಗ, ಸ್ಥಾವರ ಲಿಂಗ ಅಂತ. ನೀನು ಒಂದು ಲಿಂಗ ಅಲ್ಲೇನಾ? ನಮ್ಮ ಆತ್ಮದಲ್ಲೇ ದೇವರು ಇದ್ದಾನೆ. ಮೆಂಟಲ್, ನಾನ್ ಮಾತಾಡೋದು ಕೇಳಕೋ. ನೀನು ಒಂದು ಲಿಂಗ ಅಲ್ಲೇನೋ? ಪುಲ್ಲಿಂಗ, ಸ್ತ್ರೀಲಿಂಗ, ಅರ್ಥ ಮಾಡ್ಕೋ. ನೀನ್ ಮುಳುಗೋಗ್ತಾ ಇದೀಯ, ನೀನೇ ಶಿಥಿಲವಾಗ್ತಾ ಇದೀಯ, ನೀನೇ ಪತನವಾಗ್ತಾ ಇದೀಯ. ನಿನ್ನ ನೀನ್ ಸರಿ ಮಾಡ್ಕೊ. ಮತ್ತೆ ಊರ್ ಲಿಂಗಗಳನ್ನ ಕಾಪಾಡುವಂತೆ. ಇವಾಗ ಅಹೋರಾತ್ರ ಯಾಕೆ ಊರ್ಲಿಂಗಗಳ ಕೆಲಸ ಮಾಡ್ತಾ ಇದ್ದಾನೆ, ಯಾಕೆ ಅಹೋರಾತ್ರ ಊರು ಉಪಕಾರಿಯಾಗಿದ್ದಾನೆ ಅಂದ್ರೆ ಇವನು ಸಾಲವಿಲ್ಲದೆ ನಿಂತಿದ್ದಾನೆ, ಇವನಿಗೆ ಯಾವ ಯೋಚನೆ ಇಲ್ಲ. ಎಲ್ಲರೂ ಅಷ್ಟೇ, ನೀನು ಇವನಂತಾಗು. ಅಲ್ಲ, ಒಂದಲ್ಲ ಒಂದ್ ದಿವಸ ನಾನು ಸಾಲ ವಿಮುಕ್ತ ಆಗ್ತೇನೆ, ಅದು ಆ ವಿಶ್ವಾಸ ಇದೆ ನನಗೆ. ಆ ಪ್ರಮಾಣದ ಉತ್ಪನ್ನ ಮತ್ತೆ ಭೂಮಿಯನ್ನು ಹೊಂದಿದ್ದೇನೆ, ನಾ ರೈತ. ನಾನು ಏನೇ ಆದ್ರೂ ಅತಿಯಾಗಿ ಮಾತಾಡ್ಬೇಡ, ಫಸ್ಟ್ ಸಾಲ ಇಲ್ಲದೆ ಬಂದು ನನ್ನ ಎದುರುಗಡೆ ನಿಂತ್ಕೊ ನೋಡೋಣ, ಯೋಗ್ಯವಾದ ಮಾತಾಡು. ಯಾವಾಗ್ಲೂ ಆಗೋದು ಏನ್ ನಿನಗೆ, ದೇವರೇ ಸ್ವಲ್ಪ ನಾನು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಒಂದ್ ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊ, ನೀನ್ ಹೋಗಿ ಬಾಗಿಲು ತಟ್ತೀಯನೋ ಕತ್ತೆ. ಹೌದು, ಆದ್ರಿಂದ ನಿಂದು ನೀನ್ ನೋಡ್ಕೋ. ಮತ್ತೆ ದೇವರೇ ಹೇಳ್ತಾರೆ, ಬಾಗಿಲು ತೆಕ್ಕೊಂಡ್ ಬಾಪ, ನನ್ನ ಪೂಜಿಸು, ನಿನ್ನ ನಾನ್ ಪೂಜಿಸ್ತೀನಿ, ನನ್ನ ನೀನ್ ಪೂಜಿಸು ಅಂತ. ಅರ್ಥ ಆಯ್ತಾ? ದೇವರುಗಳು ಏನೋ ನಿಮ್ಗಳತ್ರ ಪೂಜೆ ಮಾಡ್ಕೊಳ್ಳೋ ಶೋಕ್ ಇದೆ ಅನ್ಕೊಂಡಿದೀರಾ ನೀವು. ದೇವರು ಯಾರ ಋಣದಲ್ಲಿ ಇರೋದಿಲ್ಲ. ನೀನ್ ಪೂಜಿಸಿದ್ರೆ ಇಮಿಡಿಯೇಟ್ಲಿ ನಿನಗ್ ಪೂಜಿಸ್ತಾರ ಅವರು. ನಿನಗೆ ಹೆಂಗ್ ಹೇಳಿ ನಿಮ್ಗೆ ಇವೆಲ್ಲ ವೇದಗಳ ಸತ್ಯಗಳು, ವೇದಗಳ ಪ್ರಕಾರ ದೇವಸ್ಥಾನಗಳೇ ಇಲ್ಲ, ಎಲ್ಲೆಲ್ಲೂ ದೇವರಿದ್ದಾರೆ ಅಂತ ವೇದ ಹೇಳುತ್ತೆ. ಕಂಡ ಗುಂಡೆಲ್ಲ ಶಿವಲಿಂಗವೇ ಅಂತ ಹೇಳುತ್ತೆ. ಅಂದ್ರೆ ಬಂಡೆಯಲ್ಲೂ ದೇವರಿದ್ದಾನೆ, ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ಅನ್ನತ್ತೆ ವೇದ. ಹಾಗಿರುವಾಗ ದೇವಸ್ಥಾನದಲ್ಲಿ ಹೆಂಗಿರುತ್ತೆ? ದೇವಸ್ಥಾನ ಇರೋದು ವೇದಗಳನ್ನ ಅರ್ಥ ಮಾಡಿಸ್ಲಿಕ್ಕೆ. ಅರ್ಥ ಮಾಡ್ಕೋ, ನೀನು ನಿಂದು ನೋಡ್ಕೋ. ಇವಾಗ ನೀನ್ ಸರಿಯಾಗಾದ್ಮೇಲೆ ಇನ್ನೊಬ್ರದ್ ನೋಡ್ಕೋ. ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಏರ್ ಹೋಸ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಮಕ್ಕಳಿರೋರೆಲ್ಲ ಫಸ್ಟ್ ಏರೋಪ್ಲೇನ್ ಕಷ್ಟಕ್ಕೀಡಾದಾಗ ಫಸ್ಟ್ ಆಕ್ಸಿಜನ್ ನಿಮ್ ಮೂಗ್ ಹಾಕೊಳ್ಳಿ, ಮತ್ತೆ ಮಗು ಮೂಗ್ ಹಾಕಿ ಅಂತಾರೆ. ಅಂದ್ರೆ ಅರ್ಥ ಏನ್ ಹೇಳು? ಮಗು ಸ್ವಲ್ಪ ಆದ್ರೂ ಇರತ್ತೆ, ಉಸಿರಿಲ್ದೆ ನೀನ್ ಇರೋಕ್ಕಾಗಲ್ಲ. ಮತ್ತೆ ನೀನ್ ಹಾಕೊಂಡ್ಮೇಲೆ ನಿನ್ನ ಉಸಿರು ಬಂದ್ಮೇಲೆ ನೀನ್ ಇನ್ನೊಬ್ಬರನ್ನ ಕಾಪಾಡ್ಬೋದು ಅಂತ ಅದ್ರ ಅರ್ಥ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ದೇವರುಗಿಂತ ಶಕ್ತಿಶಾಲಿ ಇದಾನೇನೋ. ಯಾರಾದ್ರೂ ಕೆಡುತ್ತಾ ಇದ್ರೆ ಸುಮ್ನೆ ಇರ್ತಾನ ದೇವ್ರು? ಯಾಕೆ ಅಂದ್ರೆ ಬೇಸರ ಆಗೋಗಿದೆ ದೇವ್ರಿಗೆ. ನಾವು ನಮ್ಮ ತನವನ್ನ ಕಳೆದುಕೊಂಡಾಗ ದೇವರು ಅಜ್ಞಾತ ಕೊಟ್ಟೋಗ್ತಾರೆ. ದೇವ್ರು ಹೇಳ್ತಾರೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾ ಚೈವ ವ್ಯಕ್ತ ಕಾಪರಿ ದೇವನ. ಏನ್ ಗೊತ್ತಾ, ತನಗಿಷ್ಟ ಬಂದಾಗ ವ್ಯಕ್ತ ಆಗ್ತಾನೆ, ತಮಗಿಷ್ಟ ಬಂದಾಗ ಅವ್ಯಕ್ತ ಆಗ್ತಾನೆ. ಅದಕ್ಕೆ ಅನೇಕ ಕಾರಣಗಳು ಹುಡುಕೋತಾನೆ. ಹಾಗಂತ ಹೇಳಿತನೂ ಒಳ್ಳೇದಲ್ಲ. ನೀವ್ ಹೆಂಗೆ ಆ ದೇವ್ರನ್ನ ಕಾಪಾಡ್ತೀರಿ? ಮೊದಲು ಆ ದೇವ್ರು ನಿನ್ನನ್ನು ಬಿಟ್ಟು ಓಡ ಹೋಗದಂಗ್ ನೋಡ್ಕೋಬೇಕು. ಈಗ ನೋಡಿ, ತಿರುಪತಿ ಸ್ವಲ್ಪ ದಿವಸಕ್ಕೆ ಬೇಜಾರಾಗ್ಬಿಡುತ್ತೆ ದೇವ್ರಿಗೆ. ಈಗಾಗ್ಲೇ ಹಣಕಾಸಿನಿಂದ ಓಡ್ತಾ ಇದಾರೆ, ದರ್ಶನಕ್ಕೆಲ್ಲ ಅಧರ್ಮ ದರ್ಶನ, ಧರ್ಮ ದರ್ಶನ ಇವೆಲ್ಲ ನಿಂತ್ಕೋಬೇಕು. ದುಡ್ಡಿದ್ದವರು ಧರ್ಮಿಗಳು, ಇಲ್ಲದೆ ಹೋದವರು ಅಧರ್ಮಿಗಳು. ಇವಾಗ ತುಂಬಾ ದುಃಖ ಪಡ್ತಿದ್ದ ಅಹೋರಾತ್ರ. ಈ ಕೈಲಾಸ ಪರ್ವತ ಇಷ್ಟು ಪವಿತ್ರವಾಗಿದೆಯಲ್ಲ, ಚೈನಾಗೆ ಹಾಕೊಟ್ಟೋಯ್ತು, ಶಿವ ಯಾಕಿಂಗ್ ಮಾಡಿದ್ದು ಅನ್ನೋ ಫೀಲಿಂಗ್ ಬಂತು ಕೊನೆಗೆ. ಮತ್ತೆ ಕೈಲಾಸಕ್ಕೆ ಕರೆಸ್ಕೊಂಡ್ರು ದೇವ್ರು. ಕೈಲಾಸಕ್ಕೆ ಹೋದಾಗ ಅಲ್ಲಿ ಬೆಟ್ಟದ ಬುಡದಲ್ಲಿ ಒಂದು ಕಾರ್ ಇಲ್ಲ. ಈಕೋ ಫ್ರೆಂಡ್ಲಿ ಜೀಪ್ಸ್ ಒಂದೆರಡಿತ್ತು, ಮಿಕ್ಕಿರೋದೆಲ್ಲ ಕುದುರೆಗಳೇ. ಒಂದು ಬಿಲ್ಡಿಂಗ್ ಹಿಂದ್ಗಡೆ ನಮ್ಮ ಭಾರತದ ಅಧೀನದಲ್ಲಿದ್ದಾಗ ಸೋಮದ್ವಾರದಲ್ಲಿ ಒಂದು ಜನ ಉಳ್ಕೊಳ್ಳಕ್ಕೆ ಅಂತ ಒಂದು ಮಾಡಿರೋ ಒಂದು ಛತ್ರದ ತರ ಇದೆ, ಅದು ಇವತ್ತಿಗೂ ಇದೆ. ಒಂದ್ ನಮ್ಮೂರಿನ ಸ್ಕೂಲ್ ಬಿಲ್ಡಿಂಗ್ ತರ ಇದೆ ಅಷ್ಟೇ. ಅವ್ರ ಕೈಗೆ ಬಂದ್ಮೇಲೆ ಅವರು ಒಂದು ಚೂರು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಲ್ಲಿ. ಒಂದು ವೇಳೆ ನೀನ್ ಹೇಳು ಅದು ನಮ್ಮ ಭಾರತದ ಹಿಡಿತದಲ್ಲಿ ಇದ್ದಿದ್ರೆ, ಕೈಲಾಸ ಪರ್ವತದ ಉದ್ದಕ್ಕೂ ನೆತ್ತಿಯ ಮೇಲೆ ಜಾಗವಿಲ್ಲದಷ್ಟು MP MLAಗಳ ಕ್ವಾರ್ಟರ್ಸ್ ಆಗ್ತಿತ್ತು, ಅಲ್ಲಿ ರೆಸಾರ್ಟ್ಸ್ ಆಗ್ತಿತ್ತು. ಎಲ್ಲರೂ ಇಷ್ಟ ಬಂದಂಗೆ ಐಷಾರಾಮಿ ಮಾಡಿಕೊಂಡು ಧರ್ಮ ಅಧರ್ಮ ದರ್ಶನಗಳು ಅಲ್ಲಿ. ಎಲ್ಲರಿಗೂ ಒಂದೇ, ಧರ್ಮನೂ ಇಲ್ಲ ಅಧರ್ಮನೂ ಇಲ್ಲ, ಎಲ್ಲರೂ ಒಂದೇ ದರ್ಶನ ಅಲ್ಲಿ. ಇಲ್ಲಿ ಕೈಲಾಸದಲ್ಲಿ ಎಲ್ಲಾರು ಮಹಲುಗಳು ಕಟ್ಕೊಂಡ್ಬಿಡೋರು, ನಮ್ಗೆ ದಿನ ಎದ್ರೆ ಕೈಲಾಸದ ವ್ಯೂ ಬರ್ಬೇಕು ಅಂತ, ಕರಪ್ಷನ್ ಮಾಡಿರೋ ದುಡ್ಡಲ್ಲಿ. ಅದಕ್ಕೆ ಶಿವ ಜನನ ಮೇಲೆ ಈ ಬೇಸರ ಆಗೋಗಿ ಅಲ್ಲಿ ಎಲ್ಲಿ ತನಗೆ ಸ್ವಾತಂತ್ರ್ಯ ಇದೆಯೋ ಅಲ್ಲಿ ಓದಂಗಾಯ್ತಾ ಇವಾಗ. ಮತ್ತೆ ನಮ್ಮ ದೇಶದಲ್ಲಿ ಎಲ್ಲ ಜನ ಜಾಗೃತರಾಗಿ ಸತ್ಯಸಂಧತೆ, ಶುದ್ಧತೆ ಮತ್ತೆ ಜನರಲ್ಲಿ ಈ ಭ್ರಷ್ಟತೆ ಎಲ್ಲ ಹೋದ್ಮೇಲೆ ಮತ್ತೆ ಅದು ನಮಗೆ ಸಿಕ್ಬಿಡುತ್ತೆ. ಯಾವ್ದು ದೇವ್ರಿಗೆ ಏನು ಬಾರ್ಡರ್ ಕ್ರಾಸ್ ಮಾಡ್ತಾರೆ, ವಾಪಸ್ ಬರ್ತಾರೆ, ಎಷ್ಟು ಇದೆಲ್ಲ ದೇವರ ಆಟ. ನಾವು ಮಾಡಿದ ತಪ್ಪೆ ನಮಗೆ ದೇವರು ದೂರ ಆಗೋ ಕಾರಣ. ಇದನ್ನ ಅರ್ಥ ಮಾಡ್ಕೋಬೇಕು. ಸುಮ್ನೆ ಯಾಕೆ ಹಿಂಗಾಯ್ತು, ನಮ್ಮಲ್ಲಿ ಒಗ್ಗಟ್ಟು ಮುರಿದಿದ್ದಕ್ಕಲ್ವಾ ವಿದೇಶಿಯರು ನಮ್ಮ ಮೇಲೆ ಬಂದಿದ್ದು, ನಮಗಿರೋ ಪಾಪ್ಯುಲೇಷನ್ ಶಕ್ತಿಗೆ, ಯುದ್ಧ ಸಾಮಗ್ರಿಗಳಿಗೆ. ಸ್ವಂತ ಜಯಚಂದ್ರ ಮತ್ತೆ ಪೃಥ್ವಿರಾಜ, ಜಯಚಂದ್ರನ ಮಗಳನ್ನ ಪೃಥ್ವಿರಾಜ ಮದ್ವೆ ಆಗಿದ್ದ. ಮಗಳ ಕೊಟ್ಟ ಅಳಿಯನ ಮೇಲೆ ದ್ವೇಷ ಅವನಿಗೆ, ಹೊಟ್ಟೆ ಉರಿ. ನೋಡು, ಮಗಳನ್ನ ಮದ್ವೆ ಆಗಿದ್ದಾನೆ ಪೃಥ್ವಿರಾಜ. ಇವರಿಬ್ಬರ ಜಗಳವನ್ನ ಗೋರಿ ಯೂಸ್ ಮಾಡ್ಕೊಂಡ. ನಮ್ಮ ದೇಶಕ್ಕೆ ವಿದೇಶಿಯರು ಬರೋಕ್ ಕಾರಣ ಆಯ್ತು. ಹೀಗೆ ಪ್ರತಿ ರಾಜ್ಯವನ್ನ ಡಿವೈಡ್ ಅಂಡ್ ರೂಲ್ ತರ ಅವರು 300-400 ಜನ ಬಂದು 30 ಕೋಟಿ ಜನರನ್ನ ಆಳಿದ್ರು. ಅರ್ಥ ಆಯ್ತಾ? ಅಸಹ್ಯತೆ ಆಗಬಾರ್ದು, ದೇವರ ಹೆಸರಲ್ಲಿ ಭಿಕ್ಷೆ ಬೇಡಬಾರ್ದು. ದೇವ್ರು ಹೇಳ್ತಾರೆ ನಾನೇ ಭಿಕ್ಷುಕ ಕಣ, ಏಯ್ ನಿನ್ನ ಬಗ್ಗೆ ಮಾತಾಡಿ ಎಲ್ಲ ನಿಂದೊಳ್ಳೆ ತಲೆನೋ ಆಯ್ತಲ್ಲ. ಸಾರ್ವಜನಿಕವಾಗಿ ಹೇಳಿದ್ರಿ ದೇವ್ರ ಹೆಸರು. ವಿಚಾರ ಒಮ್ಮೆ ಹೇಳ ನಿಮ್ಗೆ, ನೀನೇನು ಹೇಳ್ಬೇಡ, ಫಸ್ಟ್ ಸಾಲ ತೀರ್ಸ್ಕೊ. ಸಾಲವಿಲ್ಲದವ್ರೆ ಅವರಾತ್ರ ನಿಂಗೆ ಫೋನ್ ಮಾಡ್ಬೇಕು ಅಂತ ಹೇಳಿಲ್ಲ ನಿನ್ಗೆ? ಅದು ಸರಿ ಗುರುವೆ, ನಾನು ಹೇಳೋದು ಸ್ವಲ್ಪ ಕೇಳಿ. ಹೋಗಲೇ, ಸಾಲ ಇದೆ, ಅದು ಮಾತು ಬೇರೆ. ನಾವೊಂದು ನಂದೊಂದು ವಿಚಾರವನ್ನು ಹೇಳ್ತೀನಿ. ನನಗೆ ಇಷ್ಟ ಇಲ್ವೋ ನೀನ್ ಸಾಲ ತೀರ್ಸೋವರೆಗೂ? ನಾನು ಅಲ್ಲಿಂದವನ್ನ ಹಣ ಖರ್ಚು ಮಾಡಿ ನಿಲ್ಲೋದಿಲ್ಲ, ಮತ್ತೊಬ್ಬರ ಹತ್ರ ಚಂದ ಎಬ್ಸೋದಿಲ್ಲ. ಅದು ಬೇಡ. ಇವಾಗ ಹೇಳೋ ಯೋಗ್ಯತೆನೇ ಇಲ್ಲ ನಿನ್ಗೆ. 80 ಲಕ್ಷ ಸಾಲ ಇದೆ, ತೀರ್ಸು. ತೀರ್ಸ್ಬಿಟ್ಟು ನಿನ್ನ ಯೋಗ್ಯತೆ ನಿರೂಪಣೆ ಮಾಡು, ಮತ್ತೆ ನಾನು ನಿನ್ಗೆ ತಲೆಬಾಗ್ತೀನಿ, ನಿನ್ ಪಾದ ಮುಟ್ತೀನಿ. ಹೀರೋ ತರ ಮಾತಾಡು, ಹೇಡಿ ತರ ಮಾತಾಡ್ಬೇಡ. 3.5 ಕೋಟಿ ಆಸ್ತಿನೂ ಇದೆ ನಂದು. ಯಾವನಿಗೆ ಬೇಕೋ ನಿನ್ನ ಆಸ್ತಿ? ಸಾಲ ಇಲ್ಲದೆ ಬದುಕೋ ನಿಜವಾದ ಹೀರೋ ಕಣ. ಆಸ್ತಿ ಇಲ್ದಿದ್ರು ಪರವಾಗಿಲ್ಲ, ಸಾಲವಿಲ್ಲದೆ ಬದುಕು ತೋರ್ಸೋ ನೀನು. ನಾನು ಹುಟ್ಟುವಾಗೆ ಸ್ವಾಮಿ 17 ಲಕ್ಷ ರೂಪಾಯಿ ಸಾಲ, 1 ಲಕ್ಷ ರೂಪಾಯಿ ಇನ್ಕಮ್. ಏಯ್ ನನ್ನ ತಂದೆ ನಾನು ಕೊಟ್ಟಿರೋದು. ಏನಾದ್ರೂ ಆಗ್ಲಿ, ನನಗೆ ಇವೆಲ್ಲ ಮಾತಾಡ್ಬೇಡ. ನಾನೀಗ ಅದನ್ನ ಕತ್ತರಿಸ್ಕೊಂಡ್ ಬಂದಿದ್ದೇನೆ. ಈಗ ಒಂದು ಯಾವನಿಗೆ ಬೇಕು ಮತ್ತೆ ಮಾತಾಡ್ತೀನಿ. ಅಷ್ಟು ಯೋಗ್ಯತೆ ಇದ್ರೆ ಸಾಲ ತೀರಿಸಿ ಮಾತಾಡೋದು, ನೀನು ಫೋನ್ ಮಾಡಿ. ಸಾಲ ತೀರ್ಸಿ ಆದ್ರೂ ನಾನು ಅಲ್ಲಿಂದ ಸ್ಥಾಪನೆ ಮಾಡ್ತೇನೆ, ಆಮೇಲೆ ಮಾತಾಡೋದ್ರ ಬಗ್ಗೆ. ಅಲ್ಲಿವರೆಗೂ ಲಿಂಗದ ಬಗ್ಗೆ ಮಾತಾಡಕ್ ಹೋಗ್ಬೇಡ ನೀನು. ದೇವ್ರಿಗೆ ಇಷ್ಟ ಆಗಲ್ವೋ ನಿನ್ ಪಕ್ಕ ನಿನ್ ಮಗ ಪಕ್ಕದ ಮನೇಲಿ ಹೋಗಿ ಅನ್ನ ಬೇಡ್ತಾ ಇದ್ರೆ ನಿನ್ಗೆ ಇಷ್ಟ ಆಗತ್ತೇನಾ? ಹಂಗೆ ನೀನ್ ದೇವ್ರ ಮಗ, ಇನ್ನೊಬ್ರು ಹಣದಲ್ಲಿ ಬದುಕಿದ್ರೆ ಇಷ್ಟ ಪಡಲ್ಲ ದೇವ್ರು. ಸರಿ, ಓಕೆ. ನಾ ಇನ್ನೊಂದು ವಿಚಾರ ಕೇಳ. ಪವಿತ್ರ ಉಂಗುರ ಧರಿಸಬಹುದಾ ನಾನು? ತಂದೆ ತಾಯಿಯರಿಬ್ರು ಶಿವನ ಪಾದ ಸೇರಿದ ಮೇಲೆ ಧರಿಸಬಹುದು. ಅಲ್ಲ, ನೀವು ತೋರಿಸಿದ್ದು, ನೀವು ವಿಡಿಯೋ ಹಾಕಿದ್ರಲ್ಲ ಅದನ್ನ. ರೇ ಬಿಡ, ನನ್ನ ಹಿಂದೆ ಬೀಳ್ಬೇಡ್ರಿ, ಎಲ್ಲ ಒಳ್ಳೇದಾಯ್ತಲ್ಲಪ್ಪ ಇದು. ಫಸ್ಟ್ ಸಾಲ ತೀರಿಸಿ ಅದ್ರ ಮೇಲೆ. ನಮಸ್ಕಾರ ಗುರುವೆ, ನಾನು ಕೇಳಿದ್ನ ನನ್ನ ವಿಚಾರಕ್ಕೆ ಇದು ಮಾಡ್ಕೊಟ್ರಿ. ಈಗ ಇನ್ನೊಂದು ಹೇಳ್ತೀನಿ ಕೇಳು. ಕಾಶಿ ವಿಶ್ವನಾಥ ಮಂದಿರ 12 ಲಕ್ಷ ವರ್ಷಗಳಿಂದ ಅಲ್ಲಿರೋದು ನಿಜ. ಅದನ್ನ ಔರಂಗಜೇಬ ಕೆಡವಿದ್ದು ನಿಜ. ಅದು ಉಳಿಸಿಕೊಳ್ಳದವರು ಕೂಡ ಇವತ್ತು ಇಲ್ಲ, ಅಂದು ಹೊಡೆದುರುಳಿಸಿದವರು ಇಂದು ಇಲ್ಲ ಇಲ್ಲಿ. ಆದ್ರಿಂದ ಯಾವುದೇ ಅನ್ಯೋನ್ಯತೆಗೆ ತೊಂದರೆ ಆಗದೆ ಅಲ್ಲಿ ಮತ್ತೆ ಶಿವಾಲಯ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಮತ್ತೆ ಅದು ಶಿವಾಲಯ ಅಲ್ಲ, ಅದು ಮಸೀದಿ ಅಂತ ವಾದ ಮಾಡೋದು ತಪ್ಪಾಗ್ಬಿಡುತ್ತೆ. ಎಲ್ಲಾ ಮತೀಯರು ಒಳ್ಳೆ ಮನಸ್ಸಿನಿಂದ ಸತ್ಯನ ಒಪ್ಕೊಂಡು, ಹಿರಿಯರು ಗೊತ್ತಿಲ್ಲದೆ ಮಾಡಿದ್ರ, ಗೊತ್ತಿದ್ದು ಮಾಡಿದ್ರ, ಆಗಿದೆ ಅನಾಹುತ, ಅದನ್ನ ಸರಿಪಡಿಸ್ಕೊಳ್ಳೋದು. ಇಲ್ಲಿ ಜನಗಳು ಊಟಕ್ಕೆ ಪರದಾಡ್ತಾ ಇದ್ರೆ ಅದು ನಮ್ದು, ಅಲ್ಲಿ ಎಲ್ಲ ಈ ಪೂರಾ ಧ್ವಂಸವಾಗಿರೋ ದೇವಸ್ಥಾನದ ಕುರುಹುಗಳಿದೆ, ಹೋಗಿ ನೋಡೋದಿಲ್ಲ. ಸುಮ್ನೆ ಜಗಳ ಮಾಡೋದಕ್ಕೆ ಒಂದು ಸತ್ಯ ಇರಬೇಕು. ಸತ್ಯ ಅಂದ್ರೆ ಏನ್ ಗೊತ್ತಾ? ಅದು ನಿಜವಾಗ್ಲೂ ಸುಳ್ಳಲ್ಲ, ಅದು ನಿಜವಾಗ್ಲೂ ಜ್ಞಾನವಾಪಿ ದೇಗುಲವಾಗಿತ್ತು. ಆವತ್ತಿನ ಇಬ್ಬರ ಅಜ್ಞಾನದಿಂದಲೂ ಅದು ಕಳ್ಕೊಳ್ಬೇಕಾಯ್ತು. ಇವಾಗ ನಿನ್ನ ಆಸ್ತಿ ನೀನ್ ಕಳ್ಕೊಂಡೆ ಅಂದ್ರೆ ಅದು ಅಜ್ಞಾನ, ಅದು ಇನ್ನೊಬ್ಬ ದರೋಡೆ ಮಾಡ್ದ ಅಂದ್ರೆ ಅವಂದು ತಪ್ಪು. ಹೀಗಿರುವಾಗ ಆಗಿನವ್ರು ಇಬ್ರು ಇಲ್ಲ, ಒಡೆದಾಕ್ನವ್ರು ಇಲ್ಲ, ಕಳೆದ್ಕೊಂಡವ್ರು ಇಲ್ಲ. ಇವಾಗ ಸತ್ಯನ ಒಪ್ಕೋಬೇಕು. ಸುಮ್ಮನೆ ದೇಶನ ಮುಂದುವರಿಸೋದು ಬಿಟ್ಬಿಟ್ಟು ಇವಾಗ ಅಲ್ಲಿ ಮತ್ತೆ ಒಪ್ಕೊಂಡು ಅಲ್ಲಿ ಸತ್ಯನ ಒಪ್ಕೊಂಡು ಅಲ್ಲಿ ದೇವಸ್ಥಾನ ಆದ್ರೆ ದೇವಸ್ಥಾನ ಆಗ್ಲಿ, ಅಲ್ಲಿ ನಂಬಿಕೆಗಳ ಮೇಲೆ ನಿಂತಿದೆ ಆ ದೇವಸ್ಥಾನ. ಹೀಗೆ ಜನಗಳಿಗೆಲ್ಲ ಒಂದು ಮೆಸೇಜ್ ಏನಂದ್ರೆ, ಧರ್ಮಾಧರ್ಮಗಳ ನಡುವೆ ದ್ವೇಷ ಕಾರೋದು ಬಿಟ್ಬಿಟ್ಟು ಸತ್ಯನ ಒಪ್ಕೊಂಡು ಯಾವುದೇ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ನಮ್ ಧರ್ಮನ ಅವ್ರ ಧರ್ಮನ ಅರ್ಥ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಬರ್ತಿಲ್ಲ ಇವಾಗ, ಯಾಕಂದ್ರೆ ನೆಸೆಸಿಟಿನೇ ಇಲ್ಲ. ಅವ್ರ ಧರ್ಮದ ಪ್ರಕಾರ ಹೋದ್ರೆ ಯಾವ ಧರ್ಮನೂ ಕೆಟ್ಟದ್ದು ಹೇಳೋದೇ ಇಲ್ಲ. ಆದ್ರೆ ಸುಮ್ನೆ ಕೆದಕ್ಬಾರ್ದು ಕೆಲವರು. ಓವೈಸಿ ಎಲ್ಲಾರು ಹೌದು. ನೀನ್ ಇಲ್ಲಿ ನಿಮ್ಮೂರ ಮಂದಿರದ ಬಗ್ಗೆ ಮಾತಾಡ್ತಿದ್ಯಾ, ಜಗತ್ತಿಗೆ ಒಂದು ಬೆಳಕು ಕೊಟ್ಟಂತ ಕಾಶಿ ಮಂದಿರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದು ನಿಜವಾದ ಒರಿಜಿನಲ್ ಶಿವಲಿಂಗ ಇದ್ದಂತ ಜಾಗ, ಅದು ಕ್ಷೇತ್ರ, ಕಾಶಿ ಕ್ಷೇತ್ರ, ಪವಿತ್ರ ಕ್ಷೇತ್ರ ಅದು, ಕಾಶಿ ವಾರಣಾಸಿ. ಅದನ್ನ ಈ ಓವೈಸಿ ಅಂತವ್ರು, ಅವ್ರಿಗೇನು ಪಿತ್ರಾರ್ಜಿತ ಆಸ್ತಿ ಬೇಕಾದಷ್ಟಿದೆ, ಸುಮ್ನೆ ಜನಗಳ ಮನಸ್ಸುಗಳನ್ನ ಕೆಡವಿ ಅದು ಇದು ಸುಳ್ಳು ಅಂತ ಹೇಳಿ ಇತ್ತೀಚೆಗೆ ಯಾವುದೋ ಒಂದು ಹೆಣ್ಮಗು, ಅದು ಓಕೆ ಅನೇಕ ವಿಚಾರದಲ್ಲಿ ಮಾತಾಡ್ಲಿ, ಆದ್ರೆ ಅದು ಸತ್ಯವಾಗ್ಲೂ ಅದು ದೇಗುಲ, ಅದು ಮಸ್ಜಿದ್ ಆಗಿದೆ, ಬೇರೆಯವರು ಬಳಸ್ತಾನೂ ಇಲ್ಲ. ಸತ್ಯ ದೇಗುಲ ಅನ್ನೋದನ್ನ ಒಪ್ಕೋಬೇಕು. ಇಲ್ಲ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ನೋಡ್ಲಿ, ಸುಮ್ಮನೆ ವಾದಕ್ಕೆ ಕುತ್ಕೋಬಾರ್ದು. ಆಗಿರೋ ಹಿಸ್ಟ್ರಿಲಿ ಸಾಮಾನ್ಯರಿಗೆ ನೋಡಿದಾಗ ಗೊತ್ತಾಗ್ತದೆ, ವಿಶೇಷ ತಜ್ಞರು ಬೇಕಾಗಿಲ್ಲ. ಮತ್ತೆ ಅಲ್ಲಿ ಒಂದು ವೇಳೆ ಮಸೀದಿ ಇದ್ದು ಅದನ್ನು ಹೊಡೆದು ದೇಗುಲ ಮಾಡಿದ್ರು ಅಹೋರಾತ್ರ ಇವತ್ತು ಖಂಡಿತವಾಗ್ಲೂ ಹೇಳ್ತಿದ್ದೆ, ಇಲ್ಲ ಅಲ್ಲಿ ಮಸೀದಿ ಇತ್ತು ಅಂತ, ಅದು ಮಸೀದಿ ಆಗ್ಬೇಕು ಅಂತ. ತಪ್ಪೆ, ಅದು ಯಾರು ಮಾಡಿದ್ರು ತಪ್ಪೆ. ಅಹೋರಾತ್ರ ಅವರ ಧರ್ಮದಲ್ಲಿ ಹುಟ್ಟಿದ್ರು ಇದು ತಪ್ಪು ಅಂತ ಒಪ್ಕೋತಿದ್ದ. ಆದ್ರಿಂದ ಇವತ್ತು ವಿಶ್ವಮಾನವನಾಗೋಕ್ ಹೊರಟಿದೀವಿ ನಾವು. ಬೇರೆಯವ್ರ ಭಾವನೆಗಳಿಗೆ ತೊಂದರೆ ಆಗ್ಬಾರ್ದು, ಜಗಳಗಳಾಗ್ಬಾರ್ದು, ಇದನ್ನ ತಿಳ್ಕೋಬೇಕು. ಓಕೆ ಓಕೆ, ತುಂಬಾ ತುಂಬಾ ಧನ್ಯವಾದಗಳು, ನನಗೆ ಸರಿಯಾದ ಮಾಹಿತಿ ಕೊಟ್ರಿ. ನನಗೆ ಇನ್ನೊಂದು ವಿಷಯ ಕಾಡ್ತಾ ಇದೆ. ಈಗ ಆ ಲಿಂಗವನ್ನ ಆ ರೀತಿಯಲ್ಲಿ ಇರೋದ್ರಿಂದ ನನ್ನ ಭೂಮಿಗೆ ಏನೋ ತೊಂದರೆ ಇಲ್ವೋ, ತೊಂದರೆ ಆಗ್ತದೆ. ಜ್ಞಾನದ ಮಾತಾಡ್ತಾರೆ, ಶಿವಲಿಂಗ ಹೆಂಗಿರ್ಬೇಕು ಅಂದ್ರೆ ಹಂಗೆ. ನಿನ್ಗೊಂದು ಅಂಗವಿಕಲ ಮಗು ಹುಟ್ಟತ್ತೆ ಅಂತ ಇಟ್ಕೋ, ಅದು ಬಿಸಾಡ್ತೀನ ಇಲ್ಲ, ಶಿವಲಿಂಗನೇ ಮುರಿದಿದೆ, ಏನೋ ಕಾರಣ ಇರ್ಬೇಕು, ಅದಕ್ಕೆ ಇಷ್ಟ ಆಗಿದೆ ಹಂಗೆ, ಅದನ್ನ ಹಂಗೆ ಪೂಜೆ ಮಾಡೋ. ಟೈಮ್ ಬಂದಾಗ ನೀನ್ ಸಾಲವಿಲ್ಲದವನಾದಾಗ ಮತ್ತೆ ದೇವರನ್ನ ಪರ್ಮಿಷನ್ ಕೇಳಿ ಪುನಃ ಪೂಜೆ ಮಾಡ್ಕೊಂಡ್ ಬರ್ಬೋದು, ಏನೂ ಆಗಲ್ಲ. ಯಾವನು ಭಿನ್ನ ಆಗೋದು, ವಿಗ್ರಹ ಚೇಂಜ್ ಮಾಡ ಕೇಳಲಿ, ಭಿನ್ನ ಆಗೋದು, ವಿಗ್ರಹ ಚೇಂಜ್ ಮಾಡೋದು, ಇವೆಲ್ಲ ವೇದಗಳನ್ನ ಬಿಟ್ಟು ಆಗಮದಲ್ಲಿ ಬಂದಿದೆ. ಆದ್ರೆ ವೇದಗಳಲ್ಲಿ ಇದ್ರ ಬಗ್ಗೆ ಬರದೇ ಇಲ್ಲ. ವೇದಗಳು ಓದಿದ್ರೆ ಮನುಷ್ಯ ಜ್ಞಾನೋದಯ ಆಗತ್ತೆ, ತಪ್ಪೇ ಮಾತಾಡೋದಿಲ್ಲ ಮನುಷ್ಯ. ಬಿಡ ಹೆಂಗಿದ್ರೆ ಇವಾಗ ಒಂದು ಕೈ ಇಲ್ದೇ ಇರೋ ಮಗು ಹುಟ್ಟತ್ತೆ, ಅದಕ್ಕೆ ಜೀವ ಇರಲ್ವೇನೋ, ಮತ್ತೆ ರೂಪನೇನೇನೋ ಇಂಪಾರ್ಟೆಂಟ್. ಲಿಂಗ ಅನ್ನೋದಕ್ಕೆ ಎಷ್ಟೋ ಕಡೆ ಗುಂಡ್ಕಲ್ಗೆ ಪೂಜೆ ಮಾಡ್ತಾರೋ. ಬಿಡು, ಧನ್ಯವಾದ. ನಮಸ್ಕಾರ.